ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ವಿವಿಧ ಗ್ರಾಮಗಳಾದಂತಹ ವಡಂಗಾವ, ಜಮಗಿ, ಸಂತಾಪುರ, ಕಾಡಂಗಾವ ಸೇರಿದಂತೆ ಒಂದು ದುಪತ ಮಾಂಗಾವ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಯ ತರಗತಿ ಕೋಣೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆಯ ಶವ ಪರೀಕ್ಷಾ ಕಟ್ಟಡ ಕಾಮಗಾರಿ ಸೇರಿದಂತೆ ಒಟ್ಟು 3 ಕೋಟಿಗೂ ಹೆಚ್ಚು ಅನುದಾನದ ಅಭಿವೃದ್ಧಿ ಕಾಮಗಾರಿಗಳಿಗೆ ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್ ಅವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದಂತಹ ಸಚಿವರು, ತಾಲೂಕಿನಲ್ಲಿ ವಿವಿಧೆಡೆ ರಸ್ತೆಗಳು ಹದಗೆಟ್ಟಿರುವ ಬಗ್ಗೆ ದೂರುಗಳು ಬಂದಿವೆ. ಈಗಾಗಲೇ ವಡಂಗಾವ ಸಂತಾಪುರ ರಸ್ತೆ ಕಾಮಗಾರಿಗೆ 2 ಕೋಟಿ ಅನುದಾನ ಮೀಸಲಿಡಲಾಗಿದೆ. ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನುಳಿದ ರಸ್ತೆಯ ಬಗ್ಗೆ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು. ಇನ್ನು ಶಿಕ್ಷಣ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು. ಇನ್ನು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಸಜ್ಜನಾ ಶೆಟ್ಟಿ, ಜೆಇ ಹನುಮಂತರಾಯ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು, ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಎಲ್ಲ ಗಣ್ಯರನ್ನ, 10 ಲಕ್ಷ ಪೋಸ್ಟ್ ಮ್ಯಾಟ್ರಿಕ್ ಪೋಸ್ಟ್ ಮಾರ್ಟಮ್ ರೋಡ್ ವಡಗಾವ್ 15 ಲಕ್ಷ, ಜಮಗಿ ಕಂಪ್ಯೂಟರ್ ರೂಮ್ ಹೈಸ್ಕೂಲ್ 15 ಲಕ್ಷ, ಕೊಡಗಾ ಸ್ಕೂಲ್ ಬಿಲ್ಡಿಂಗ್ 33 ಲ್ಯಾಕ್ಸ್, ದುಪತ್ ಮಾಗಾವ್ ಕಂಪ್ಯೂಟರ್ ಲ್ಯಾಬ್ 15 ಲಕ್ಷ, ಸಂತಪುರ್ ಲ್ಯಾಬ್ ಕಂಪ್ಯೂಟರ್ 15 ಲಕ್ಷ, ಹೆಡ್ಗಾಪುರ್ ಲ್ಯಾಬ್ ಕಂಪ್ಯೂಟರ್ ಹೋಗ್ತಾ ಇದ್ದೀನಿ ಮುಗಿದ್ಮೇಲೆ 15 ಲಕ್ಷ, ಬೆಳಕೋಡಿ ಚೌಧರಿ ಲ್ಯಾಬ್ ಕಂಪ್ಯೂಟರ್ ಈ 3 ಕೋಟಿ ಮೇಲ ಇವತ್ತು ಭೂಮಿಪೂಜೆ ಮಾಡ್ತಾ ಇದ್ದೀನಿ. ನಮ್ದು ಬೀದರ್ ಮಾತಿಂದ ಆಶೀರ್ವಾದದಿಂದ, ಔರಾದ ಮಾತಿಂದ ಆಶೀರ್ವಾದದಿಂದ ನಮ್ದು ಮಂತ್ರಿ